ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇದು ನಮಗೆ ಒಂದು ಮೋಟಿವೇಶನ್, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ. ನಾನು ಕೆಲವೊಂದು ಈ ಸೆಕ್ಷುವಲ್ ಡಿಸ್ಫಂಕ್ಷನ್ಸ್ ಬಗ್ಗೆ ವೀಡಿಯೋಸನ್ನು ಮಾಡಿದ್ದೆ, ಅದು ನಿಮಿರು ದೌರ್ಬಲ್ಯ ಇರ್ಬೋದು ಅಥವಾ ಈ ಶೀಘ್ರಸ್ಫಲನ ಇರ್ಬೋದು. ಆ್ಯಂಡ್ ನನಗೆ ಸುಮಾರಷ್ಟು ಕ್ವೆರೀಸ್ ಬರ್ತಾ ಇರ್ತವೆ, ಯೂಶ್ವಲಿ ಈ ಡಯಾಬಿಟಿಸ್ ಇದ್ದಂಥವರಲ್ಲಿ. ಸೊ ಮೇಡಮ್, ನಮಗೆ ಡಯಾಬಿಟಿಸ್ ಇದೆ, ಶುಗರ್ ಇದೆ, ಮತ್ತು ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ನಾವೇನು ಮಾಡಬೇಕು, ಏನು ತೆಗೆದುಕೊಳ್ಬೇಕು ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಸೆಕ್ಷುವಲ್ ಡಿಸ್ಫಂಕ್ಷನ್ ಇನ್ ಡಯಾಬಿಟಿಸ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೆಕ್ಷುವಲ್ ಡಿಸ್ಫಂಕ್ಷನ್ ಅಥವಾ ಈ ಲೈಂಗಿಕ ದೌರ್ಬಲ್ಯಗಳು ಏನಿರ್ತವೆ ಎಲ್ಲರಲ್ಲೂ ನಾವು ನೋಡ್ತಾ ಇರ್ತೇವೆ, ಬಟ್ ಯೂಶ್ವಲಿ ಈ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇದರ ಚಾನ್ಸಸ್ ಸ್ವಲ್ಪ ಹೆಚ್ಚಿರ್ತವೆ. ಬಿಕಾಸ್ ಆಫ್ ವೇರಿಯಸ್ ಚೇಂಜಸ್ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಡಯಾಬಿಟಿಸಿಂದ, ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಸೊ ವಾಟ್ ಆರ್ ದ ಸೆಕ್ಷುವಲ್ ಡಿಸ್ಫಂಕ್ಷನ್ ವಿ ಕ್ಯಾನ್ ಸಿ? ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ ಪೇಷಂಟ್ಸಲ್ಲಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ, ನಿಮಿರು ದೌರ್ಬಲ್ಯ ಇರುತ್ತೆ, ರೆಟ್ರೋಗ್ರೇಡ್ ಇಜ್ಯಾಕ್ಯುಲೇಷನ್ ಇರುತ್ತೆ, ಡಿಲೇಡ್ ಇಜ್ಯಾಕ್ಯುಲೇಷನ್ ಇರುತ್ತೆ, ಇನ್ಫೆಕ್ಷನ್ಸ್ ಆಗ್ಬೋದು, ಎಸ್ಟಿಡಿಸ್ ಆಗ್ಬಹುದು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಫಸ್ಟ್ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡೋಣ, ಈ ನಿಮಿರು ದೌರ್ಬಲ್ಯ. ನಿಮಿರು ದೌರ್ಬಲ್ಯ ಅಂದರೆ ಏನು? ಆ ವ್ಯಕ್ತಿಗೆ ಒಂದು ಇರೆಕ್ಷನ್ ಅನ್ನು ಪಡೆಯಲಿಕ್ಕೆ ಅವರಿಗೆ ತುಂಬ ಟೈಮ್ ತಗೊಳ್ತಾ ಇರುತ್ತೆ. ಆ್ಯಂಡ್ ಸಪೋಸ್ ಅವರು ಇರೆಕ್ಷನ್ ಪಡೆದರೂ ಸಹ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಬಹಳಷ್ಟು ಸಲ ಪೇಷಂಟ್ಸು ಈ ಸ್ವಲ್ಪ ಎಲ್ಡರ್ಲಿ ಇದ್ದಾಗ ಬರ್ತಾರೆ, ಅವರಿಗೆ ಅವರು ಬರುವಂಥ ಪ್ರಾಬ್ಲಮ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಂದ ಬರ್ತಾರೆ. ಶುಗರ್ ಟೆಸ್ಟ್ ಮಾಡಿ ನೋಡಿದರೆ ಶುಗರ್ ತುಂಬ ಹೈ ಇರುತ್ತೆ. ಸೊ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಏನಿದೆ ಈ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ. ಯಾಕಾಗತ್ತೆ ಈ ನಿಮಿರು ದೌರ್ಬಲ್ಯ ಈ ಡಯಾಬಿಟಿಕ್ಸಲ್ಲಿ? ಈ ಶಿಶ್ನದಲ್ಲಿ ಇರುವಂತಹ ರಕ್ತನಾಳಗಳಿಗೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಇವರ ಬ್ಲಡ್ ಶುಗರಿಂದ. ಬ್ಲಡ್ ಶುಗರ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಬಹಳ ಏರುತ್ತೆ, ಕಡಿಮೆ ಆಗುತ್ತೆ, ನಾರ್ಮಲ್ ಬರುತ್ತೆ, ಈ ಥರ ಬಹಳ ಈ ವೇರಿಯೇಷನ್ ಆಗ್ತಾ ಇದ್ದಾಗೆಲ್ಲ ಏನಾಗುತ್ತೆ ಡಯಾಬಿಟಿಸಲ್ಲಿ ರಕ್ತನಾಳಗಳು ಡ್ಯಾಮೇಜ್ ಆಗ್ತವೆ. ಅದೇ ರೀತಿ ಶಿಶ್ನದಲ್ಲಿರುವಂತಹ ರಕ್ತನಾಳದಲ್ಲಿಯೂ ಸಹ ಡ್ಯಾಮೇಜ್ ಆಗ್ತಾ ಇರುತ್ತೆ, ಅಲ್ಲಿರುವಂತಹ ನರಗಳು ಸಹ ಡ್ಯಾಮೇಜ್ ಆಗ್ತಾ ಇರ್ತವೆ. ನ್ಯೂರೋಪತಿ, ಹೇಗೆ ಬೇರೆ ಬಾಡಿ ಪಾರ್ಟ್ಸಲ್ಲಿ ಕಾಲಲ್ಲಿ ಎಲ್ಲ ನಾವು ಈ ನರ್ವ್ಸ್ ಡ್ಯಾಮೇಜ್ ಆಗ್ತವೆ, ಅದೇ ರೀತಿ ಅಲ್ಲಿ ಈ ಶಿಶ್ನದಲ್ಲಿ ಇರುವಂತಹ ನರ್ವ್ಸ್ ಡ್ಯಾಮೇಜ್ ಆಗ್ತವೆ, ಅವರಿಗೆ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಡಯಾಬಿಟಿಕ್ ನ್ಯೂರೋಪತಿಯಿಂದ ಇರುತ್ತೆ. ಆಮೇಲೆ ಮೂರನೇದು ಅಂತ, ಯೂಶ್ವಲಿ ಈ ಡಯಾಬಿಟಿಕ್ಸಿಗೆ ಏನಾಗುತ್ತೆ, ಅವರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಟ್ರೈಗ್ಲಿಸರೈಡ್ ಜಾಸ್ತಿ ಇರುತ್ತೆ. ಸೊ ಈ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಎಲ್ಲ ಏನು ಮಾಡುತ್ತೆ, ರಕ್ತನಾಳದ ಒಳಗಡೆ ಹೋಗಿ ಕುತ್ಕೊಳ್ತವೆ. ಸೊ ಅವು ಈ ಜಾಗವನ್ನೇ ಕಡಿಮೆ ಮಾಡ್ತಾ ಇರ್ತವೆ ರಕ್ತ ಹರಿಲಿಕ್ಕೆ. ಸೊ ಅದರಿಂದ ಸಹ ಕರೆಕ್ಟಾಗಿ ಬ್ಲಡ್ ಫ್ಲೋ ಆಗ್ತಾ ಇರೋದಿಲ್ಲ. ಸೊ ಬ್ಲಡ್ ಫ್ಲೋನೇ ಆಗ್ತಾ ಇಲ್ಲದೆ ಇದ್ದಾಗ ಈ ಇರೆಕ್ಷನ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯೂಶ್ವಲಿ ಡಯಾಬಿಟಿಕ್ಸಿಗೆ ಬೊಜ್ಜಿರುತ್ತೆ, ಒಬೇಸಿಟಿ ಇರುತ್ತೆ, ಟೆಸ್ಟೋಸ್ಟಿರಾನ್ ಕಡಿಮೆ ಇರುತ್ತೆ, ಅವರಿಗೆ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ, ಅದರ ಸೈಡ್ ಇಫೆಕ್ಟ್ಸ್ ಇರ್ಬೋದು, ಅವರಿಗೆ ಯೂಶ್ವಲಿ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಅದರಿಂದ ಎಲ್ಲ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅವರಿಗೆ ಬರ್ತಾ ಇರುತ್ತೆ. ಈ ಇ ಡಿ ಬಹಳ ಕಾಮನ್, ಯೂಶ್ವಲಿ ಒಂದು 3 times more ಕಾಮನ್ ಇರುತ್ತೆ ಡಯಾಬಿಟಿಕ್ಸಲ್ಲಿ ಕಂಪೇರ್ ಟು ನಾರ್ಮಲ್ ಪಾಪ್ಯುಲೇಷನ್. ಯೂಶ್ವಲಿ ಈ ಮಾರ್ನಿಂಗ್ ಟೈಮಲ್ಲಿ ಬರುವಂಥ ಇರೆಕ್ಷನ್ ಅವರಲ್ಲಿ ಕಡಿಮೆ ಆಗ್ತಾ ಬರಲಿಕ್ಕೆ ಶುರು ಆಗುತ್ತೆ, ಆ್ಯಂಡ್ ಲೇಟರ್ ಆನ್ ಅವರಿಗೆ ಈ ಇರೆಕ್ಷನನ್ನು ಮೇಂಟೈನ್ ಮಾಡಲಿಕ್ಕೆ ಪಡೆಯಲಿಕ್ಕೇ ಆಗ್ತಾ ಇರೋದಿಲ್ಲ. ಸೊ ಈಗ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ಹೇಗೆ ಅದನ್ನು ಟ್ರೀಟ್ ಮಾಡೋದು? ಬಹಳಷ್ಟು ಸಲ ಪೇಷಂಟ್ಸ್ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ಈ ಥರ ಆಗ್ತಾ ಇದೆ, ನನಗೆ ಏನು ಔಷಧಿ ತೊಗೊಳ್ಬೇಕು, ನಿಮ್ಮ ಬ್ಲಡ್ ಶುಗರ್ ಹೇಗಿದೆ? ಬ್ಲಡ್ ಶುಗರು ಈಗ ಸ್ವಲ್ಪ ನಾರ್ಮಲ್ ಇದೆ, ಹೋದ ತಿಂಗಳ 400 ಚಿಲ್ಲರೆ ಇಷ್ಟು ಇತ್ತು ಅಂತ. ಸೊ ಎಲ್ಲ ಪೇಷಂಟ್ಸು ಹೇಳೋದೊಂದೇ, ನನ್ನ ಬ್ಲಡ್ ಶುಗರ್ ನಾರ್ಮಲ್ ಇದೆ. ಒಂದು ಸಲ ನಿಮ್ಮ ಬ್ಲಡ್ ಶುಗರ್ 400 ಇದೆ, ಇನ್ನೊಂದು ಸಲ ನಿಮ್ಮ ಬ್ಲಡ್ ಶುಗರ್ 90 ಇದೆ, ಇನ್ನೊಂದು ಸಲ 200 ಇದೆ. ಈ ರೀತಿ ಶುಗರ್ ವೇರಿಯೇಷನ್ ಆಗ್ತಾ ಇದ್ದಾಗ ಅಥವಾ ವೆರಿ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ನೀವು ಯಾವುದೇ ಮೆಡಿಸಿನನ್ನು ತೊಗೊಂಡ್ರೂ ಸಹ ಅದು ಇಫೆಕ್ಟಿವ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ. ಯಾಕಂದರೆ ಈ ಡಯಾಬಿಟಿಸಲ್ಲಿ ಈ ಶಿಶ್ನ, ಈ ಪೈಪ್ ಏನಿರುತ್ತೆ, ಪೈಪಲ್ಲೇ ಡ್ಯಾಮೇಜ್ ಆಗೋಕ್ಕೆ ಶುರುವಾಗಿರುತ್ತೆ. ಸೊ ಈ ಔಷಧಿಗಳೆಲ್ಲ ಏನು ಮಾಡ್ತಿರ್ತವೆ,
ಅಲ್ಲಿ ರಕ್ತವನ್ನು ಚೆನ್ನಾಗಿ ಫ್ಲೋ ಮಾಡೋಕ್ಕಷ್ಟೇ ಹೆಲ್ಪ್ ಮಾಡ್ತವೆ. ಬಟ್ ಪೈಪೇ ಡ್ಯಾಮೇಜ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಬ್ಲಡ್ ಶುಗರ್ ವೇರಿಯೇಷನ್ ಅಂದಾಗ ಅವು ಅಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಅವುಗಳಲ್ಲಿ ಆಗ್ತಾ ಇರೋದಿಲ್ಲ. ಸೊ ಫಸ್ಟ್ ಥಿಂಗ್, ನೀವು ಈ ಥರದ ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗಬಾರ್ದು ಅಂದಾಗ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸ್ಸನ್ನು ತರಬೇಕು. ಬರುತ್ತೆ ನಿಮ್ಮ ಶುಗರ್ ಕಂಟ್ರೋಲ್. ಶುಗರನ್ನು ಕಂಟ್ರೋಲ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗ ನಾರ್ಮಲ್ ಇದೆ, ಹೋದ ತಿಂಗಳ ಇಷ್ಟಿತ್ತು, ಜಾಸ್ತಿ ಇತ್ತು, ಈಗ ನಾರ್ಮಲ್ ಇದೆ, ಅದರಿಂದ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಸೊ ಸ್ಟ್ರಿಕ್ಟ್ ಶುಗರ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಸ್ಮೋಕಿಂಗು ಆಲ್ಕೋಹಾಲ್ ಎಕ್ಸೆಟ್ರಾ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಸ್ಟಾಪ್ ಮಾಡಬೇಕಾಗತ್ತೆ, ಯಾಕಂದರೆ ಅದೂ ಸಹ ಈ ಇರೆಕ್ಷನ್ಗೆ ಪ್ರಾಬ್ಲಮನ್ನು ಉಂಟು ಮಾಡ್ತಾ ಇರುತ್ತೆ. ನೀವು ಬಹಳ ಸೆಡೆಂಟ್ರಿ ಲೈಫ್ ಸ್ಟೈಲ್, ಏನು ಎಕ್ಸಸೈಸ್ ಇಲ್ಲ, ಕುತ್ಕೊಂಡಲ್ಲೇ ಕುತ್ಕೊಂಡಿರ್ತೀರಾ, ಆ ಥರದ ನಿಮ್ಮ ಲೈಫ್ ಸ್ಟೈಲ್ ಇದೆ ಅಂದರೆ ನೀವು ಆಕ್ಟಿವ್ ಆಗಬೇಕು, ಡಯಟಲ್ಲಿ ಚೇಂಜಸ್ ಮಾಡಬೇಕು. ನಿಮಗೆ ಬೊಜ್ಜಿತ್ತು ಅಂದರೆ ನೀವು ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೇಕು. ನಿಮ್ಮ ವೇಟನ್ನು ನೀವು ಒಂದು ಐಡಿಯಲ್ ವೇಟಲ್ಲಿ ಮೇಂಟೈನ್ ಮಾಡ್ತಾ ಇರಬೇಕು. ಇವೆಲ್ಲ ಮಾಡಲಿಕ್ಕೆ ಕಷ್ಟ. ಸೊ ಪೇಷಂಟ್ಸಿಗೆ ಯಾವುದು ಮಾಡೋದು ಬೇಡ, ಏನಾದರೂ ಗುಳಿಗೆ ಇದ್ದರೆ ಕೊಡಿ. ಆ್ಯಂಡ್ ನೆಕ್ಸ್ಟ್ ಕ್ವೆರಿ ಏನಿರುತ್ತೆ, ಈ ಗುಳಿಗೆ ನನ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡೋದಿಲ್ಲ. ಯಾಕಂದರೆ ಬೇಸಿಕ್ ಏನೇನು ಮಾಡಬೇಕಿದೆ ಅದನ್ನು ನಾವು ಮಾಡ್ತಾ ಇಲ್ಲ. ನಾವು ಮೇಲಿಂದ ಈ ಗುಳಿಗೆಯನ್ನು ಕೊಟ್ಟು ನಾವು ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾಗ ಆ ಗುಳಿಗೆಗಳು ಅಷ್ಟು ಇಫೆಕ್ಟಿವ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಗುಳಿಗೆಗಳು ಸಹ ಇದ್ದಾವೆ, ಬಟ್ ಗುಳಿಗೆಗಳು ಇಫೆಕ್ಟಿವ್ಲಿ ಕೆಲಸ ಮಾಡಬೇಕಂದ್ರೆ ಈ ಥರದ ಜೀವನ ಶೈಲಿಯ ಚೇಂಜಸ್ಸನ್ನು ನೀವು ಮಾಡಲೇಬೇಕಾಗತ್ತೆ. ಈಗ ಗುಳಿಗೆ ಲೈಕ್ ಅವೆನಾಫಿಲ್ ಇದೆ, ಟೆಡಲಾಫಿಲ್ ಇದೆ, ಸಿಲ್ಡನಾಫಿಲ್ ಇದೆ, ಇವೆಲ್ಲ ಔಷಧಿಗಳನ್ನು ನಾವು ಪೇಷಂಟ್ಸಲ್ಲಿ ಕೊಡ್ಬೋದು. ಇವು ಈ ಬ್ಲಡ್ ಫ್ಲೋವನ್ನು ಇಂಪ್ರೂವ್ ಮಾಡ್ತಾ ಇರ್ತವೆ. ಬಟ್ ನೆನಪಿಟ್ಕೊಳ್ಬೇಕು, ನೀವು ನಾನು ಹೇಳಿದ ಹಾಗೆ ಆಲ್ರೆಡಿ ಡ್ಯಾಮೇಜ್ ಆದಂತಹ ಈ ರಕ್ತನಾಳಗಳಲ್ಲಿ ಏನು ನಾವು ಈ ಬ್ಲಡ್ ಫ್ಲೋವನ್ನು ಹೆಚ್ಚು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. ಸೊ ನೀವು ಶುಗರ್ ಕಂಟ್ರೋಲ್ ಮಾಡದೆ ಈ ಥರದ ಔಷಧಿಯನ್ನು ತಿಂತಾ ಹೋದಾಗ ಅದು ನಿಮಗೆ ಇಫೆಕ್ಟಿವ್ ಸಹ ಆಗದೇ ಇರಬಹುದು. ಸಪೋಸ್ ಔಷಧಿಗಳು ಕೆಲಸ ಮಾಡಲಿಲ್ಲ ಅಂದಾಗ ಕೆಲವೊಂದು ಇಂಜೆಕ್ಷನ್ ಸಹ ಇದ್ದಾವೆ. ಸೊ ನಾವು ಇಂಜೆಕ್ಷನ್ಸನ್ನು ಡೈರೆಕ್ಟ್ಲಿ ಈ ಪೆನಿಸಿಗೆ ಕೊಡಬೇಕಾಗಿ ಬರುತ್ತೆ. ಆ್ಯಂಡ್ ಇದರಿಂದ ಇದು ಸ್ವಲ್ಪ ಅಮೌಂಟ್ ಆಫ್ ಇರೆಕ್ಷನನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಕೆಲವೊಂದು ಔಷಧಿಗಳನ್ನು ಈ ಯುರೆತ್ರಾದಲ್ಲಿ ಸಹ ಹಾಕ್ಬೋದು. ಆ್ಯಂಡ್ ಈ ಇಂಜೆಕ್ಷನ್ಸಿಂದ ಸಹ ಇರೆಕ್ಷನನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಕೆಲವೊಂದು ಮೊಡ್ಯಾಲಿಟೀಸ್ ಇದ್ದಾವೆ ಫಾರ್ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯಕ್ಕೆ ಇನ್ ಡಯಾಬಿಟಿಸ್. ನಾನು ಈ ಶುಗರನ್ನು ಕಂಟ್ರೋಲ್ ಮಾಡಿದರೆ ಅಥವಾ ಗುಳಿಗೆಗಳನ್ನೆಲ್ಲ ತೊಗೊಂಡ್ರೆ ನನಗಾದಂತಹ ಈ ಎರೆಕ್ಟೈಲ್ ಡಿಸ್ಫಂಕ್ಷನನ್ನು ನಾನು ರಿವರ್ಸ್ ಮಾಡ್ಕೊಳ್ಬೋದಾ? ನೋಡಿ, ಒಂದು ಸಲ ನಿಮಗೆ ಈ ಡಯಾಬಿಟಿಸಿಂದ ನಿಮಿರು ದೌರ್ಬಲ್ಯ ಆಗಿದೆ ಅಂದಾಗ ನೀವು ಅದನ್ನು ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ನೀವು ಏನು ಮಾಡ್ಬೋದು ಶುಗರ್ ಕಂಟ್ರೋಲಿಂದ, ಈ ಔಷಧಿಗಳಿಂದ ಎಕ್ಸೆಟ್ರಾ, ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇನ್ನೂ ವರ್ಸನ್ ಆಗಬಾರ್ದು, ಇನ್ನೂ ಅದು ಜಾಸ್ತಿ ಆಗಬಾರ್ದು, ಅದನ್ನು ನೀವು ಮಾಡ್ಬೋದು. ಸೊ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ, ಮುಂದಿನ ಡ್ಯಾಮೇಜನ್ನು ನೀವು ತಡೆಯಬಹುದು ಬೈ ಮೇಕಿಂಗ್ ಆಲ್ ದಿಸ್ ಚೇಂಜಸ್. ಇನ್ನೊಂದು ಸೆಕ್ಷುವಲ್ ಡಿಸ್ಫಂಕ್ಷನ್ ಈ ಡಯಾಬಿಟಿಸಲ್ಲಿ ನಾವು ನೋಡ್ತಾ ಇರ್ತೇವೆ, ರೆಟ್ರೋಗ್ರೇಡ್ ಇಜ್ಯಾಕ್ಯುಲೇಷನ್. ರೆಟ್ರೋಗ್ರೇಡ್ ಇಜ್ಯಾಕ್ಯುಲೇಷನ್ ಅಂದರೆ ಈ ಇಜ್ಯಾಕ್ಯುಲೇಟ್ ಏನಿರುತ್ತೆ, ಇದು ಈ ಯುರೆತ್ರಾದ ಮೂಲಕ ನಿಮ್ಮ ಶಿಶ್ನದ ಮೂಲಕ ಹೊರಗೆ ಬರಬೇಕಾಗತ್ತೆ. ಬಟ್ ಈ ಡಯಾಬಿಟಿಕ್ಸಲ್ಲಿ ಎಲ್ಲ ಏನಾಗತ್ತೆ, ಈ ಮೂತ್ರಕೋಶದ ಹತ್ತಿರ ಇರುವಂತಹ ಅದರ ಈ ಒಂದು ರಿಂಗ್ ಏನಿರುತ್ತೆ ಅದು ತುಂಬ ವೀಕನ್ ಆಗಿ ಇಜ್ಯಾಕ್ಯುಲೇಟ್ ಆಗಬೇಕಾದ್ರೆ ಈ ವೀರ್ಯ ಹೊರಗೆ ಬರೋ ಬದಲು ಈ ಮೂತ್ರಕೋಶದ ಒಳಗಡೆ ಹೋಗಲಿಕ್ಕೆ ಶುರುವಾಗುತ್ತೆ, ರಿಟ್ರೋಗ್ರೇಡ್ ಹಿಂದೆ ಹೋಗಲಿಕ್ಕೆ ಶುರುವಾಗುತ್ತೆ. ಸೊ ಆದ್ದರಿಂದ ಪೇಷಂಟ್ಸಿಗೆ ಈ ಆರ್ಗ್ಯಾಸಮ್ ಆದಮೇಲೆ ಅವರು ಮೂತ್ರವನ್ನು ಪಾಸ್ ಮಾಡಿದಾಗ ಅವರ ಮೂತ್ರ ತುಂಬ ಕ್ಲೌಡಿ ಕ್ಲೌಡಿ ಅಂದರೆ ತುಂಬ ಟರ್ಬಿಡ್ ಆಗಿ ಕಾಣಿಸುತ್ತೆ, ವೈಟ್ ವೈಟ್ ಕಾಣ್ತಾ ಇರ್ಬೋದು. ಕೆಲವೊಬ್ಬರಿಗೆ ಇಜ್ಯಾಕ್ಯುಲೇಟ್ ಆಗಬೇಕಾದ್ರೆ ಅವರಿಗೆ ಸೆಮೆನ್ನೇ ವೀರ್ಯನೇ ಹೊರಗೆ ಬರ್ತಾ ಇರೋದಿಲ್ಲ, ಕೆಲವೊಬ್ಬರಿಗೆ ಇದರಿಂದ ಈ ಬಂಜೆತನ ಸಹ ಆಗ್ತಾ ಇರುತ್ತೆ. ಸೊ ಈ ಪ್ರಾಬ್ಲಮ್ ಕಾಮನ್ ಇರುತ್ತೆ ಡಯಾಬಿಟಿಕ್ಸಲ್ಲಿ, ಬಿಕಾಸ್ ಈ ನರಗಳ ಡ್ಯಾಮೇಜ್ ಎಕ್ಸೆಟ್ರಾ ಆಗೋದ್ರಿಂದ ಈ ರಿಂಗ್ಸ್ ಎಲ್ಲ ಏನಾಗ್ತವೆ ಅವು ವೀಕ್ ಆಗಿಬಿಡ್ತವೆ, ಅವಕ್ಕೆ ಟೈಟಾಗಿ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ, ಆ್ಯಂಡ್ ಈ ಪ್ರಾಬ್ಲಮ್ಸ್ ಬರ್ತವೆ. ಇದಕ್ಕೂ ಸಹ ಔಷಧಿಗಳಿರ್ತವೆ, ಇಮಿಪ್ರಾಮಿನ್, ಎಫೆಡ್ರಿನ್ ಆ ಥರ ಔಷಧಿಗಳು. ಸರ್ಜರಿ ಸಹ ಮಾಡಿ ನಾವು ಆ ಥರ ರಿಂಗ್ಸನ್ನು ಟೈಟನ್ ಮಾಡ್ಬೋದು, ಆ್ಯಂಡ್ ಬಂಜೆತನ ಇತ್ತಂದರೆ ಅದಕ್ಕೂ ಸಹ ಟ್ರೀಟ್ಮೆಂಟನ್ನು ಕೊಡ್ಬೋದು. ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ಅಥವಾ ನೆಕ್ಸ್ಟ್ ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತ ಹೇಳಿದರೆ ಡಿಲೇಡ್ ಇಜ್ಯಾಕ್ಯುಲೇಷನ್. ಇಜ್ಯಾಕ್ಯುಲೇಟ್ ಮಾಡಬೇಕಾದ್ರೆ ಅವರಿಗೆ ವೀರ್ಯ ಹೊರಗೆ ಬರ್ತಾನೇ ಇರೋದಿಲ್ಲ, ಇದೂ ಸಹ ಅಲ್ಲಿರುವ ರಕ್ತನಾಳದಲ್ಲಿ ಡ್ಯಾಮೇಜ್ ಆದಾಗ, ನರಗಳಿಗೆ ಡ್ಯಾಮೇಜ್ ಆದಾಗ ಈ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಈ ಶುಗರ್ ಕಂಟ್ರೋಲನ್ನು ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಥರ ಪ್ರಾಬ್ಲಮ್ಸನ್ನು ತಡೆಯಲಿಕ್ಕೆ. ಇದಕ್ಕೂ ಸಹ ಟ್ರೀಟ್ಮೆಂಟ್ ಇರ್ತವೆ, ಇದಕ್ಕೂ ಸಹ ಔಷಧಿಗಳು ಇರ್ತವೆ, ಕೆಲವೊಂದು ಸರ್ಜರಿ ಸಹ ಇರ್ತವೆ, ಸೈಕೋಲಾಜಿಕಲ್ ಕೌನ್ಸಿಲಿಂಗ್ ಸಹ ಪೇಷಂಟ್ಗೆ ನಾವು
ಕೊಡಬೇಕಾಗಿ ಬರುತ್ತೆ. ಇನ್ನೊಂದು ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂದರೆ ಆಸಕ್ತಿ ಕಡಿಮೆ ಆಗೋದು. ಯಾಕೆ ಆಸಕ್ತಿ ಕಡಿಮೆ ಆಗುತ್ತೆ? ಒಂದು, ಅವರು ತೆಗೆದುಕೊಳ್ಳುವಂಥ ಔಷಧಿಗಳಿರ್ತವೆ. ಈ ಯೂಶ್ವಲಿ ಡಯಾಬಿಟಿಸ್ ಇತ್ತಂದರೆ ಅವರಿಗೆ ಬಿ ಪಿನೋ ಬೇರೆ ಅದರ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅವರು ಅದಕ್ಕಾಗಿ ಔಷಧಿಗಳು ತೆಗೆದುಕೊಳ್ತಾ ಇರ್ತಾರೆ. ಕೆಲವೊಮ್ಮೆ ಆ ಔಷಧಿಗಳ ಸೈಡ್ ಇಫೆಕ್ಟ್ಸಿಂದ ಅವರಿಗೆ ಈ ಲೈಂಗಿಕ ಸಂಬಂಧ ಮಾಡುವಂಥ ಆಸಕ್ತಿ ಕಡಿಮೆ ಆಗ್ತಾ ಬರಬಹುದು. ಡಿಪ್ರೆಷನ್ನಿಂದ, ಖಿನ್ನತೆಯಿಂದ ಆಸಕ್ತಿ ಕಡಿಮೆ ಆಗ್ಬೋದು. ಹಾರ್ಮೋನಲ್ ಚೇಂಜಸ್ಸಿಂದ, ಈ ಸ್ಟ್ರೆಸ್ಸಿಂದ, ಇವೆಲ್ಲದರಿಂದ ಅವರಿಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗುವಂಥ ಆಸಕ್ತಿನೇ ಕಡಿಮೆ ಆಗ್ತಾ ಬರ್ಬೋದು. ಇನ್ನೊಂದು ಸೆಕ್ಷುವಲ್ ಡಿಸ್ಫಂಕ್ಷನ್ ಅಥವಾ ಸೆಕ್ಷುವಲಿ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳಿದರೆ ಈ ಇನ್ಫೆಕ್ಷನ್ ಆಗೋದು. ಸೊ ಈ ಡಯಾಬಿಟಿಕ್ ಮೆನ್ನಲ್ಲಿ ಯೂಶ್ವಲಿ ಅವರಿಗೆ ಈ ಶುಗರ್ ಕಂಟ್ರೋಲ್ ಇರದೇ ಇದ್ದಾಗ ಇದೊಂದು ಒಳ್ಳೆಯ ಮೀಡಿಯಾ ಇರುತ್ತೆ ಈ ಬ್ಯಾಕ್ಟೀರಿಯಾಗೆ, ಫಂಗಸ್ಸಿಗೆ ಎಲ್ಲ ಗ್ರೋ ಆಗೋಕ್ಕೆ. ಸೊ ಇವರಲ್ಲಿ ಏನಾಗುತ್ತೆ, ಇವರ ಶುಗರ್ ಕಂಟ್ರೋಲ್ ಎಲ್ಲ ಇಲ್ದಿದ್ದಾಗ ಇವರಿಗೆ ಈ ಶಿಶ್ನದ ಹತ್ತಿರ ಎಲ್ಲ ಈ ಫಂಗಲ್ ಇನ್ಫೆಕ್ಷನ್ ಆಗಲಿಕ್ಕೆ ಶುರು ಆಗುತ್ತೆ, ತುರ್ಕೆ ಬರಲಿಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಇದು ಅವರಲ್ಲಿ ಬಹಳ ಕಾಮನ್. ಸೊ ಬಹಳ ಸಲ ಈ ಥರ ಇನ್ಫೆಕ್ಷನ್ ಆದಾಗ ನಾವು ಪೇಷಂಟ್ಸಿಗೆ ಒಂದ್ಸಲ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. ಶಿಶ್ನದ ಮುಂದೋಗಲು ಏನಿರುತ್ತೆ ಅದು ಹಿಂದೆ ಬರಕ್ಕೂ ಸಹ ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಂಟ್ಕೊಳ್ತಾ ಇರುತ್ತೆ. ಅವರು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ, ಆ ಏರಿಯಾನೆಲ್ಲ ಹೈಜೀನಿಕ್ ಆಗಿ ಇಟ್ಕೊಂಡಿರಲಿಲ್ಲ ಅಂದಾಗ ಅಲ್ಲಿ ಡಿಸ್ಚಾರ್ಜ್ ಜಾಸ್ತಿ ಆಗೋದು, ಅದು ಅಂಟೋದು, ಸ್ಮೆಲ್ ಬರೋದು, ಇವೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ದಿಸ್ ಹೈ ಬ್ಲಡ್ ಶುಗರ್ ಇನ್ ಕೇಸ್ ಆಫ್ ಡಯಾಬಿಟಿಕ್. ಸೊ ನೀವು ಈ ಏರಿಯಾಸನ್ನೆಲ್ಲ ಕ್ಲೀನ್ ಆಗಿ ಇಟ್ಕೊಂಡಿರಬೇಕು, ಹೈಜೀನಿಕ್ ಆಗಿರಬೇಕು. ಆ್ಯಂಡ್ ಈ ಥರದ್ದು ಏನೇ ಪ್ರಾಬ್ಲಮ್ ಇದ್ದಾಗಲೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ಕೊಂಡು ಅದಕ್ಕೆ ಕರೆಕ್ಟ್ ಆದಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಸಿಕ್ಸಲ್ಲಿ ಏನು ಬರ್ಬೋದು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಈ ಡಯಾಬಿಟೀಸಲ್ಲಿ ಏನಾಗುತ್ತೆ, ನಮ್ಮ ಬಾಡಿಯ ಇಮ್ಯುನಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೆ, ನಮಗೆ ಬಹಳಷ್ಟು ಈ ಇನ್ಫೆಕ್ಷನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಸಪೋಸ್ ನೀವು ಡಯಾಬಿಟಿಕ್ ಆಗಿದ್ದೀರಾ ಅಂದಾಗ, ಆ್ಯಂಡ್ ಸಪೋಸ್ ನೀವು ಈ ಥರ ಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಂದಾಗ, ನಿಮಗೆ ಈ ಎಚ್ ಐ ವಿ ಇರ್ಬೋದು, ಹೆಪಟೈಟಿಸ್ ಬಿ ಇರ್ಬೋದು, ಎಚ್ ಸಿ ವಿ ಇರ್ಬೋದು, ಸಿಫಿಲಿಸ್, ಇವೆಲ್ಲ ರೋಗಗಳು ಬರುವಂಥ ಚಾನ್ಸಸ್ ಸ್ವಲ್ಪ ಹೆಚ್ಚಿರ್ತವೆ. ಸೊ ಆದ್ದರಿಂದ ನೀವು ಸೇಫ್ ಸೆಕ್ಸನ್ನು ಮಾಡಬೇಕು, ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಬೇಕು, ನಿಮಗೆ ಯಾವುದೇ ರೀತಿಯ ಇನ್ಫೆಕ್ಷನ್ನು ಆಗಬಾರ್ದು ಬಿಕಾಸ್ ಯು ಆರ್ ಪ್ರೋನ್ ಟು ಗೆಟ್ ಸಚ್ ಇನ್ಫೆಕ್ಷನ್ಸ್. ಈಗ ನೆಕ್ಸ್ಟ್ ಕಾಮನ್ ಸಿಂಪ್ಟಮ್ ಈ ಗಂಡಸರಲ್ಲಿ ನಾವು ನೋಡ್ತಾ ಇರ್ತೇವೆ, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಒಂದು ಲೈಂಗಿಕವಾಗಿ ಹರಡುವಂಥ ರೋಗ ಅಲ್ಲ, ಬಟ್ ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆದಾಗ ಈ ಬ್ಯಾಕ್ಟೀರಿಯಾ ಈ ಯುರೆತ್ರಾದ ಮೂಲಕ ಹೋಗ್ಕೊಂಡು ಇನ್ಫೆಕ್ಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ಪೇಷಂಟ್ಸ್ಗೆ ಬಹಳ ಸಲ ಯುರಿನೇಷನ್ ಆಗೋದು, ಹೊಟ್ಟೆ ನೋವು ಬರೋದು ಅಥವಾ ಯೂರಿನ್ ಉರಿಯೋದು, ಈ ಥರದ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇರ್ತವೆ. ಸೊ ಇವು ಕೆಲವೊಂದು ಸೆಕ್ಷುವಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ನಾವು ಡಯಾಬಿಟಿಕ್ಸಲ್ಲಿ ನೋಡ್ತಾ ಇರ್ತೇವೆ. ನಿಮಿರು ದೌರ್ಬಲ್ಯ, ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್, ಡಿಲೇಡ್ ಇಜಾಕ್ಯುಲೇಷನ್, ಇನ್ಫೆಕ್ಷನ್ಸ್ಗೆ ಬಹಳ ಪ್ರೋನ್ ಆಗೋದು, ಅದು ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇರ್ಬೋದು ಆ್ಯಂಡ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಬಾಟಮ್ ಲೈನ್, ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್ಸ್, ಡಯಾಬಿಟಿಕ್ಸಲ್ಲೂ ಸಹ ಹೇಳ್ತೇನೆ, ಸಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಲಿಕ್ಕೆ ಹೋದಾಗ ನೀವು ಹೇಗೆ ನಿಮ್ಮ ಶುಗರ್ ಕಂಟ್ರೋಲ್ ಬಗ್ಗೆ, ನಿಮಗೆ ಬೇರೆ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಮಾತಾಡ್ತೀರಾ, ಈ ಪ್ರಾಬ್ಲಮ್ಸ್ ಬಗ್ಗೆನೂ ನೀವು ನಿಮ್ಮ ಡಾಕ್ಟರಿನ ಹತ್ತಿರ ಓಪನ್ಲಿ ಡಿಸ್ಕಸ್ ಮಾಡಿ. ಡಾಕ್ಟರ್ಸ್ ಆರ್ ನೆವರ್ ಗೋಯಿಂಗ್ ಟು ಜಡ್ಜ್ ಯು. ಅವರು ಈ ಪೇಷಂಟ್ಸಿಗೆ ಹೀಗೆ ಆಗಬೇಕಿತ್ತಪ್ಪ, ಇವನ್ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅವ್ರು ಯಾವತ್ತೂ ಅದನ್ನು ಜಡ್ಜ್ ಮಾಡೋದಿಲ್ಲ. ಯಾಕಂದರೆ ಇವೆಲ್ಲ ಡಾಕ್ಯುಮೆಂಟೆಡ್ ಪ್ರಾಬ್ಲಮ್ಸ್, ಗೊತ್ತಿದ್ದಾವೆ ನಮಗೆ ಡಯಾಬಿಟೀಸಲ್ಲಿ ಈ ಥರ ಪ್ರಾಬ್ಲಮ್ ಬರ್ತಾವೆ ಅಂತ. ಸೊ ದೇ ವಿಲ್ ಬಿ ಏಬಲ್ ಟು ಗೈಡ್ ಯು. ನೀವು ಕರೆಕ್ಟಾಗಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ, ನನಗೆ ಈ ಥರ ನಿಮಿರು ದೌರ್ಬಲ್ಯದ ಪ್ರಾಬ್ಲಮ್ ಇದೆ, ಆವಾಗ ಅವರು ನಿಮ್ಮನ್ನು ಅಸೆಸ್ ಮಾಡ್ತಾರೆ. ಓಕೆ, ನಿಮಗೆ ಈ ಔಷಧಿಯನ್ನು ಕೊಡ್ಬೋದಾ, ನಿಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದೆಯಾ, ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಅವರು ನಿಮಗೆ ಇನ್ನು ಬೆಟರ್ ವೇ ಗೈಡ್ ಮಾಡ್ತಾರೆ. ರ್ಯಾದರ್ ದ್ಯಾನ್ ನೀವು ಮುಜುಗರ ಪಟ್ಕೊಂಡು ಫಾರ್ಮಸಿಗೆ ಹೋಗ್ಕೊಂಡು ಅಲ್ಲಿಂದ ಒಂದು ಗುಳಿಗೆ ತೊಗೊಂಡೆ ಆ್ಯಂಡ್ ಅದರಿಂದ ಸೈಡ್ ಇಫೆಕ್ಟ್ಸ್ ಆಯಿತು, ಇವೆಲ್ಲದರ ಬದಲು ಬೆಟರ್ ಯು ಟಾಕ್ ಟು ದ ಡಾಕ್ಟರ್, ಬಿಕಾಸ್ ಡಾಕ್ಟರ್ ಈಸ್ ಆಲ್ವೇಸ್ ದೇರ್ ಟು ಗೈಡ್ ಯು. ಸೊ ಅವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ ಆ್ಯಂಡ್ ಅವರ ಗೈಡೆನ್ಸಲ್ಲಿ ನೀವು ಯು ಕ್ಯಾನ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಯುವರ್ ಲೈಫ್. ಸೊ ಈ ಥರದ ಪ್ರಾಬ್ಲಮ್ ಡಿಸ್ಕಸ್ ಮಾಡಲಿಕ್ಕೆ ನಿಮಗೆ ಮುಜುಗರ ಆಗ್ತಾ ಇದ್ರೂ ಸಹ ನೀವು ನಿಮ್ಮ ಡಾಕ್ಟರಿನ ಜೊತೆ ಓಪನ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಿಮಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಬಹಳ ಸಲ ತುರ್ಕೆ ಬರ್ತಾ ಇದೆ, ಅಥವಾ ನಿಮಗೆ ನಿಮ್ಮ ಲೈಂಗಿಕ ಜೀವನದಲ್ಲಿ ತುಂಬ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಫ್ರಸ್ಟ್ರೇಷನ್ ಆಗ್ತಾ ಇದೆ, ಡಿಸ್ಕಸ್ ವಿತ್ ಯುವರ್ ಡಾಕ್ಟರ್, ದೇ ವಿಲ್ ಹೆಲ್ಪ್ ಯು. ಸೊ ದಟ್ ಈಸ್ ಆಲ್ ಅಬೌಟ್ ಸೆಕ್ಷುವಲ್ ಡಿಸ್ಫಂಕ್ಷನ್ ಇನ್ ಮೆನ್ ಇನ್ ಡಯಾಬಿಟೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.